ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕವಳಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಕರಾವಳಿ ಮತ್ತು ಮಲೆನಾಡು ಕಡೆ ಬೇಸಿಗೆ ಶುರುವಾಗೋ ಟೈಮಲ್ಲಿ ಕವಳಿಕಾಯಿ ಸಿಗುತ್ತೆ. ಸುಮಾರಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗುಡ್ಡ ಬೆಟ್ಟದ ಪೊದೆಗಳಲ್ಲಿ ಬೆಳೆದಿರುತ್ತೆ. ಇದು ತುಂಬ ಹುಳಿ ಇರೋದ್ರಿಂದ ಇದರಿಂದ ಮಾಡೋ ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತೆ. ಕಡಿಮೆ ಕ್ವಾಂಟಿಟಿಲಿ ಒಂದೋ ಎರಡೋ ತಿಂಗಳು ಸ್ಟೋರ್ ಮಾಡುವಂಥ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾವಿವತ್ತು ಇವಿಷ್ಟು ಸಾಮಗ್ರಿಗಳನ್ನು ಉಪಯೋಗಿಸಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕವಳಿಕಾಯಿನ ತಗೊಂಡಿದ್ದೀನಿ. ಇದನ್ನು ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ನೀರಿನ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಎರಡು ಅಥವಾ ಮೂರು ಹೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಬಿಳಿ ಬಣ್ಣದ ಸೊನೆ ಇರುತ್ತೆ, ಇದನ್ನು ಹಾಗೆ ಉಪ್ಪಿನಕಾಯಿಗೆ ಹಾಕ್ಬೋದು, ತೊಂದರೆ ಏನಿಲ್ಲ. ಕಟ್ ಮಾಡಿ ಇಟ್ಕೊಂಡಿರೋ ಕವಳಿಕಾಯನ್ನ ಒಂದು ಗಾಜಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿರೋ ಕವಳಿಕಾಯನ್ನ ಹಾಗೆ ಇಡಿಯಾಗಿ ಹಾಕ್ತಾ ಇದ್ದೀನಿ. ಇದಕ್ಕೀಗ ಎರಡು ಟೀಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದಿನ ಹಾಗೆ ಇಟ್ಟರೆ ಉಪ್ಪು ನೀರು ಬಿಟ್ಕೊಳ್ಳುತ್ತೆ. ಮುಚ್ಚಿ ಒಂದಿನ ಹಾಗೆ ಇಡ್ತಾ ಇದ್ದೀನಿ. ಅರ್ಧ ಟೀಸ್ಪೂನ್ ಅಷ್ಟು ಮೆಂತ್ಯಕಾಳನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಾಗೋವರೆಗೆ ಹುರಿತಾ ಇದ್ದೀನಿ. ಆಗಿದೆ ಇದು. ನಂತರ ಒಂದು ಟೀಸ್ಪೂನ್ ಸಾಸಿವೆ ಕಾಳನ್ನು ಲೋ ಫ್ಲೇಮಲ್ಲೇ ಸಾಸಿವೆ ಸಿಡಿಯೋ ತನಕ ಹುರಿದುಕೊಳ್ಬೇಕು. ತಣ್ಣಗಾದ್ಮೇಲೆ ಇವೆರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಮೊದಲು ಮೆಣಸಿನ ಪುಡಿ ಮಾಡಿರೋ ಮಿಕ್ಸಿ ಜಾರ್ ಇದು. ಒಂದಿನ ಮೊದಲೇ ಉಪ್ಪಲ್ಲಿ ಮಿಕ್ಸ್ ಮಾಡಿಟ್ಟಿರೋ ಕವಳಿಕಾಯಿ ಇದು. ಇದು ಸ್ವಲ್ಪ ಸಾಫ್ಟಾಗಿ ನೀರು ಬಿಟ್ಕೊಂಡಿದೆ. ಇದಕ್ಕೀಗ ಪುಡಿ ಮಾಡಿ ಇಟ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಮೂರರಿಂದ ನಾಲ್ಕು ಟೀಸ್ಪೂನ್ ಅಚ್ಚಕಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಹೊಟ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಟೀಸ್ಪೂನ್ ಇಂಗು, ಅರ್ಧ ಟೀಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಫ್ಲೇಮ್ ಆಫ್ ಮಾಡಿ ಒಗ್ಗರಣೆ ಫುಲ್ ತಣ್ಣಗಾದಮೇಲೆ ಅದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿ ಆಯಿತು. ಸ್ವಲ್ಪ ಹುಡಿ ಹುಡಿ ಆಗಿದೆ ಇದೀಗ. ಮುಚ್ಚಿ ಮೂರು ದಿನ ಹಾಗೆ ಇಟ್ಟರೆ ಆಗ ಸರಿಯಾಗಿ ಉಪ್ಪಿನಕಾಯಿ ಅದಕ್ಕೆ ಸೆಟ್ ಆಗಿರುತ್ತೆ. ಇದು ಅಥೆಂಟಿಕ್ ವೇದಲ್ಲಿ ಮಾಡುವಂಥ ಉಪ್ಪಿನಕಾಯಿ ಅಲ್ಲ, ಕಡಿಮೆ ಕ್ವಾಂಟಿಟಿಲಿ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥದ್ದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಕವಳಿಕಾಯಿ ಸಿಕ್ಕಿದ್ರೆ ನೀವು ಒಂದು ಸಲ ಮಾಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.